ತುಂಬ ಬೇಜಾರಾಯಿತು ಮನಸ್ಸಿಗೆ ಅವರು ಇರಬೇಕಾಯಿತು ನಮ್ಮ ಜೊತೆ ತುಂಬ ಪ್ರತಿಭಾವಂತ ವ್ಯಕ್ತಿ ಅವರಿಂದ ನಮ್ಮ ಕನ್ನಡ ಇನ್ನು ಇಂಡಸ್ಟ್ರಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇತ್ತು ಅಂತವರು ಕಳ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬ ಲಾಸ್ ಆಗಿದೆ ನಮಗೂ ಕೂಡ ತುಂಬ ಲಾಸ್ ಆಗಿದೆ ಅದರೊಳಗೆ ಅರಸು ಮಿಲನ ಆಕಾಶ್ ನಮಗೆ ತುಂಬ ಇಷ್ಟ ಫಿಲಂ ವಂಶಿ ಎಲ್ಲ ಎಲ್ಲ ಫಿಲ್ಮ್ಸ್ ನೋಡಿದ್ವಿ ಅವರದು ಅವರ ಸಿಂಪಲಿಟಿ ನಮಗೆ ತುಂಬ ಇಷ್ಟ ಆಗುತ್ತೆ ಅವರ ಮಕ್ಕಳ ಜೊತೆ ಚೆನ್ನಾಗಿ ಬೆರೀತಾರೆ ಎಲ್ಲರ ಜೊತೆ ಚೆನ್ನಾಗಿ ಮಿಂಗಲ್ ಆಗ್ತಾರೆ ಹೆಲ್ಪಿಂಗ್ ನೇಚರು ಎಲ್ಲ ತುಂಬ ಇಷ್ಟ ಆಗುತ್ತೆ ಏನು ಮಾಡೋಕಾಗಲ್ಲ ಅವರು ನಮ್ಮಿಂದ ದೂರ ಹೋಗ್ಬಿಟ್ಟಿದ್ದಾರೆ ಅವರು ಮರೆಯಕಂತೂ ಆಗಲ್ಲ ಈ ದುಃಖನ ಬರ್ಸ್ಕೊಳ್ಳೋ ಶಕ್ತಿ ದೇವರು ಎಲ್ಲರಿಗೂ ಕೊಡಲಿ ಅಂತ ನಾವು ಕೇಳ್ಕೊಳ್ತೀವಿ ನಮ್ದು ಸರ್ ಪುನೀತ್ ಅಣ್ಣ ಅಂದರೆ ಭಾರಿ ಇಷ್ಟ ಸರ್ ನಮಗೆ ಭಾರಿ ಅಭಿಮಾನ ಸರ್ ನಮ್ಮ ಊರ ಕಡೆ ಎಲ್ಲ ಪುನೀತ್ ಅಣ್ಣ ಅಂದರೆ ಭಾರಿ ಇಷ್ಟಪಡ್ತಾರೆ ನಮಗೆಲ್ಲ ಅವ್ರು ಸತ್ತೋಗಿದ್ದೊಂದು ಭಾರಿ ನೋವು ಸರ್ ಆ ನೋವನ್ನು ಮರೆಯೋಕಾಯ್ತಾ ಇಲ್ಲ ಭಾರಿ ನೋವಲ್ಲಿದ್ದೀವಿ ಸರ್ ನಾವು ಇದೇ ಥರ ನಮ್ಮ ಶಿವಣ್ಣಂಗೂ ಅದೇ ಥರ ಧೈರ್ಯ ಶಕ್ತಿ ಈ ಕರ್ನಾಟಕದ ಜನತೆ ಅವ್ರಿಗೆ ಕೊಡಲಿ ಅನ್ನೋದು ಆಶೀರ್ವಾದ ನಮಗೆ ಇಡೀ ಕರ್ನಾಟಕ ಜನತೆ ಅವ್ರ ಆಶೀರ್ವಾದ ಇರಲಿ ಅಂತ ನಾನು ಬೇಡ್ಕೋತೇನೆ ಸರ್ ಸರ್ ನಮ್ಮ ಭಾರಿ ಆಘಾತ ಆಯಿತು ಸರ್ ಅಪ್ಪೋಣ ಇಲ್ಲ ಅಂದಿದ್ದು ಭಾರಿ ಆಘಾತ ಇದೆ ನೋವು ನಮ್ಮ ಮರೆಯೋಕ್ಕಾಗ್ತಾಯಿಲ್ಲ ಸರ್ ಇಲ್ಲಿಗಂಟು ನಾವು ಅವತ್ತು ಕಂಠೀರವ ಸ್ಟೇಡಿಯಮ್ಗೂ ಬಂದಿದೆ ಸರ್ ಅದೇ ಥರ ನಾನು ಇವತ್ತು ದಿನಿಗೂ ಬಂದಿದ್ದೀನಿ ಸರ್ ನಾನೊಬ್ಬ ಕ್ಷೌರಿಕ ಮಾಧವನು ಸರ್ ಆದರೂ ನಮಗೆ ಅಪ್ಪೋಣ ಭಾರಿ ನಮಗೆ ತುಂಬ ಇಷ್ಟ ಅಣ್ಣ ಆದರೂ ನಮಗೆ ಅವ್ರ ಸಾವು ನಮಗೆ ತಡ್ಕೊಳಕ್ಕಾಗ್ತಲ್ಲ ನಿಜವಾಗ್ಲೂ ಅಷ್ಟು ನೋವಾಗ್ತಾ ಇದೆ ನಮಗೆ ನಿಜವಾಗ್ಲೂ ನೋವು ನಮಗೆ ಅತ್ಯಂತ ಭಾರೀತಿ ನಮ್ಮ ಕುಟುಂಬದಲ್ಲಿ ಪುನೀತ್ ಅಣ್ಣನ ಕಳ್ಕೊಂಡಿರೋದು ಒಂದು ನಮ್ಮ ಕುಟುಂಬದಲ್ಲಿ ಒಬ್ಬರನ್ನ ಕಳ್ಕೊಂಡಿರೋ ಥರ ನಮಗೆ ನೋವು ತುಂಬ ಆಗ್ತಾಯಿದೆ ಆ ನೋವು ನಮಗೆ ನಿಜವಾಗ್ಲೂ ತಡ್ಕೊಳಕ್ಕಾಗ್ದಂಥ ನೋವು ಪುನೀತ್ ಅಣ್ಣ ಅಂದರೆ ನಮಗೆ ತುಂಬ 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 ಇಷ್ಟ ಅದೇ ಥರ ರಾಜ್ಕುಮಾರ್ ಅಣ್ಣನೂ ನಾವು ಇಷ್ಟಪಡ್ತೀವಿ ಅದೇ ಥರ ನಮ್ಮ ಶಿವಣ್ಣನಿಗೂ ನಮ್ಮ ಸರ್ ನಮ್ಮ ಕ್ಷೌರಿಕರು ನಮ್ಮ ಕನಸು ಏನಿತ್ತು ಅಂದರೆ ಪುನೀತ್ ಅಣ್ಣನಿಗೆ ಒಂದು ಕಡೆ ಮಾಡಬೇಕು ಅಂತ ಆಸೆ ಇತ್ತು ಸರ್ ಆಸೆ ನಮಗೆ ಈಡೇರಲಿಲ್ಲ ಸರ್ ಕೊನೆಗೂ ನಮ್ಗೆ ಈಡೇರಲಿಲ್ಲ ಸರ್ ಹಂಗಾಗಿ ನಾವು ಬಂದು ನಾವು ಮೈಸೂರು ಪಕ್ಕ ಲಲಿತಾರಿಪುರ ಸರ್ ಅಲ್ಲಿಂದ ಬಂದಿದ್ದೀವಿ ನಾವು ಬೆಳಗ್ಗೆ ಬಂದು ಸರ್ ಇಷ್ಟೊತ್ತು ಗಂಟೆ ನಾವು ಇಲ್ಲಿ ಸರ್ ಸಾವಿರ ಸೇವೆ ಮಾಡ್ತೋ ಈಗ ನಾವು ಊರು ಹೊರಟಿದ್ವಿ ಸರ್ ಬಿಟ್ಟು ಸರ್ ಅಪ್ಪು ಇಲ್ಲ ಅಂತಂದು ಹೇಳಿಕೆ ನಮ್ಗೆ ಆಗದೆ ಅಂತ ಆಘಾತ ವಸಿ ಅಲ್ಲ ಸರ್ ಅವತ್ತು ಶುಕ್ರವಾರ ನಮ್ಮ ಅಂಗಡಿ ಎಲ್ಲ ಕ್ಲೋಸ್ ಮಾಡಿ ನಮ್ಮ ಬೆಂಗಳೂರಿಂದ ನಮ್ಮ ಮೈಸೂರಿಂದ ಬೆಂಗಳೂರಿಗೆ ಬರೋದನ್ಕ ನಮ್ಮ ಕಷ್ಟ ನಮ್ಗೆ ಗೊತ್ತು ಸರ್ ಬಸ್ ಇಲ್ಲ ಏನಿಲ್ಲ ನಮ್ಮ ಕಷ್ಟ ನಮ್ಗೆ ಗೊತ್ತು ಸರ್ ನಾವು ಬಂದು ನೋಡ್ಕೊಂಡು ಹೋದೋ ಇವತ್ತು ಪುಣ್ಯತಿಥಿ ಅಂತ ನಮ್ಗೆ ಗೊತ್ತಾಯಿತು ಅದಕ್ಕೋಸ್ಕರ ಬಂದು ಅವ್ರು ಸೇವೆ ಮಾಡ್ಕೊಂಡವ್ರಿಗೆ ಅವರ ಪುಣ್ಯ ಸ್ನಿತಿ ಮಾಡ್ಕೊಂಡವ್ರು ಹೋಗ್ತಿದ್ದೀವಿ ಸರ್ ಜೈನ್ ಜೈನ್ ಕರ್ನಾಟಕ ಪುನೀತ್ ರಾಜ್ಕುಮಾರ್ಗೆ ಜೈ ಪುನೀತ್ ರಾಣ್ಣನ್ಗೆ ಡಾಕ್ಟರ್ ರಾಜ್ಕುಮಾರ್ ಅಣ್ಣಂಗೆ ಶಿವರಾಜ್ ಕುಮಾರ್ ಅಣ್ಣಗೆ ಜೈನ್ ಕರ್ನಾಟಕ ಮಾತೆ ನಾವು ಇದೇ ಫಸ್ಟ್ ಟೈಮು ನೋಡೋಕ್ಕೆ ಬಂದಿರೋದು ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಸತ್ತೋದ ಟೈಮಲ್ಲಿ ಬರೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾವು ಇವಾಗ ನೋಡೋಣ ಅಂತ ಬಂದಿದ್ವಿ ಸೊ ನೋಡಿದ್ವಿ ಸರ್ ನಾವು ಅವಾಗ ನಮ್ಮ ಆಫೀಸಲ್ಲಿ ಡ್ಯೂಟಿ ಮಾಡ್ತಾಯಿದ್ವಿ ಸೊ 11 o'clock ಒಂದು ಮೆಸೇಜ್ ಬರುತ್ತೆ ಅವ್ರಿಗೆ ಹೃದಯಾಘಾತ ಆಗಿದೆ ಅಂತ ಅಷ್ಟೇ ಬರುತ್ತೆ ಬಟ್ ಅದಾದ ಒಂದು 15 minutes-20 minutes ನಮಗೆ ಒಂದು ವಿಷಯ ಗೊತ್ತಾಗುತ್ತೆ ಎಲ್ಲರೂ ಸೆಲೆಬ್ರಿಟೀಸ್ ಎಲ್ಲ ಬಂದು ನೋಡ್ತಾಯಿದ್ದಾರೆ ಏನು ನೋಡ್ತಾಯಿದ್ದಾರೆ ಅಂದರೆ ನಮಗೆ ನಂಬೋಕ್ಕೆ ಆಗ್ತಾಯಿಲ್ಲ ನಾವು ಡ್ಯೂಟಿ ಮಾಡೋಕ್ಕೆ ಆಗ್ತಾಯಿಲ್ಲ ನಾವು ಡ್ಯೂಟಿ ಮಾಡಲೂ ಇಲ್ಲ ಸರ್ ಅವಾಗೆ ಹಂಗೆ ಹೋಗಿ ನಾವು ಬರೀ ಟಿ ವಿ ಆನ್ ಮಾಡ್ಕೊಂಡು ಟಿ ವಿ ನೋಡೋದೇ ಆಯಿತು ಹೊರತು ಬೇರೆ ಏನು ಮಾಡಲಿಲ್ಲ ನಾವು ತುಂಬ ದುಃಖದ ವಿಷಯ ಸರ್ ಇದು ನಮಗೆ ಅಭಿಮಾನಿಗಳಾಯ್ತು ನಮಗೆ ತುಂಬ ಬೇಜಾರನ್ನ ವಿಷಯ ಸರ್ ದೇವರು ತುಂಬ ಮೋಸ ಮಾಡ್ದ ಸರ್ ಈ ವಿಷಯದಲ್ಲಿ ಅಂತ ಹೇಳಿ ಕೃಷ್ಣ ನಾನು ಮಹಾರಾಷ್ಟ್ರದಿಂದ ಬಂದಿದ್ದೆ ಸರ್ ಸಾಂಗ್ಲಿ ಡಿಸ್ಟ್ರಿಕ್ಕು ಸೊ ಅಲ್ಲಿ ನಮಗೆ ತುಂಬ ಒಂದು ದೊಡ್ಡ ಫ್ಯಾನ್ ಕ್ಲಬ್ಸ್ ಇದೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಸೊ ಅಲ್ಲಿ ತುಂಬ ಕನ್ನಡ ಮಾತಾಡೋರೆಲ್ಲರೂ ನಾವು ಪ್ರತಿ ಸಲ ಅವ್ರದ್ದು ಯಾವುದೇ ಫಿಲ್ಮ್ ಬಿಟ್ಟಾಗೂ ಸ್ಟಾರ್ಟಿಂಗ್ ಬಂದು ಅವ್ರು ನೋಡ್ಕೊತಿದ್ದೀವಿ ಫಸ್ಟ್ ಶೋನೇ ನೋಡ್ತಿದ್ದೀವಿ ಸೊ ತುಂಬ ಹರ್ಟ್ ಆಗಿಬಿಡ್ತು ಇವ್ರದ್ದು ಕೇಳಿ ಅದು ಒಬ್ಬ ಒಳ್ಳೆಯ ನಟ ಅವ್ರನ್ನ ತುಂಬ ನಾವು ರೋಲ್ ಮಾಡಲಾಗಿ ತೊಗೊಂಡು ಬಂದಂಥವ್ರು ಸೊ ತುಂಬ ಬೇಜಾರಾಗ್ತದೆ ಸರ್ ಅವರಿಲ್ಲ ಅಂತೇಳಿ ನಂಬೋಕ್ಕಾಗ್ತಾಯಿಲ್ಲ 29th ಹತ್ತನೇ ತಿಂಗಳು ಆ ಡೇಟಲ್ಲಿ ನನಗೆ ಬಹಳಂಥ ದುಃಖ ಆಯಿತು ನಾನು ಅಂದು ಮಲೆ ಮಹೇಶ್ವರ ಬೆಟ್ಟದ ಹತ್ರ ನಾನು ಜಮೀನಲ್ಲಿದ್ದಾಗ ನೋಡಿದೆ ಈ ಒಂದು ನ್ಯೂಸಲ್ಲೆಲ್ಲ ಬಂತು ನೋಡಿದ ತಕ್ಷಣ ಮೊಬೈಲಲ್ಲಿ ನೋಡಿಬಿಟ್ಟು ಅದು 10 ನಿಮಿಷ ಬೆರಗಾಯಿತು ಏನು ಈ ರೀತಿ ಆಯ್ತಲ್ಲ ಒಂದು ತಕ್ಷಣ ಈ ಘಟನೆ ನಾನು ನಿಜವಾಗ ನಂಬೋದಾ ಇದು ಸತ್ಯನ ನಿಜನ ಸುಳ್ಳು ಅನ್ನೋದು ನನಗೆ ಆಶ್ಚರ್ಯ ಆಯಿತು ಕೊನೆ ಕ್ಷಣದಲ್ಲಿ ಇಂಥ ಒಬ್ಬ ಒಳ್ಳೆ ನಟನನ್ನು ಕಳ್ಕೊಂಡ್ವಲ್ಲ ನಮ್ಮ ಈ ದೇಶದಲ್ಲಿ ಇಂಥ ದೊಡ್ಡ ಇದೊಂದು ದುರಂತ ಅಂತ ಅನ್ನಿಸ್ತು ಬಹಳ ನೋವಾಯಿತು ಇಂಥ ವ್ಯಕ್ತಿ ಮತ್ತೊಮ್ಮೆ ನಮ್ಗೆ ಸಿಗೋದಿಲ್ಲ ಅನ್ನೋದು
ಮತ್ತೆ ಹುಟ್ಟು ಬರಲಿ ಅವರ ರೂಪದಲ್ಲಿ ಮತ್ತೊಮ್ಮೆ ಇನ್ನು ಹುಟ್ಟು ಬರಲಿ ಅನ್ನೋದೇ ನನ್ನ ಆಸೆ ಇದೆ. ಇರೋದು ಪವರ್ ಸ್ಟಾರ್ ಅಂದರೆ ನಮಗೆ ತುಂಬ ಇಷ್ಟ. ಅವ್ರು ಸತ್ತಿಲ್ಲ, ನಮ್ಮ ಮನಸ್ಸಲ್ಲಿ ಯಾವಾಗೂ ಇರ್ತಾರೆ. ಒಳ್ಳೇದಾಗಲಿ, ಅವ್ರ ಫ್ಯಾಮಿಲಿಗೆಲ್ಲ ಒಳ್ಳೇದಾಗಲಿ, ಮತ್ತೆ ಹುಟ್ಟಿ ಬನ್ನಿ. ಅವರು ಶಾಕ್ ಆಯಿತು, ಅವರು ಅಂತಾರೆ ಒಳ್ಳೇರು ಹೋಗಿದ್ದಾರೆ ಅಂದರೆ ಫುಲ್ ಶಾಕ್ ಆಗಲೇಬೇಕು. ಅದಕ್ಕೆ ಇವತ್ತು ಬಂದಿದ್ದೀವಿ ಅಷ್ಟೇ, ಬರೋಕ್ಕಾಗಲಿಲ್ಲ. ಫುಲ್ ರಶ್ ಇತ್ತಲ್ವಾ, ಇವತ್ತು ಶಾಂತಿ ಒಳ್ಳೇದಾಗಲಿ ಅಂತ ಬೇಡ್ಕೊಂತೆ. ಹೊಸಪೇಟೆ ಜನತೆ ಬಹಳ ದುಃಖದಲ್ಲಿದೆ. ಸರ್ಕಲ್ ವಿದ್ಯಮಾನ ಮಾಡಿಸ್ಬೇಕು ಅನ್ಕೊಂಡಿದ್ದೀವಿ, ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ ಎಮ್ ಎಲ್ ಎ ಹತ್ರ, ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಬಾಸ್ ಪೂರ್ವವಾಗಿ ನಾವು ಏನು ಬೇಕಲ್ಲ ಮಾಡಿದ್ವಿ, ಸರ್ಕಲ್ ಮಾಡಿಸ್ಬೇಕಂತ. ಪುನೀತ್ ಸರ್ಗೆ ಹೊಸಪೇಟೆ ತವರೂರು ಥರ ಇತ್ತು, ಇವಾಗ ಅವರು ವಿಷಯ ತಪ್ಪಲಿ ಥರ ಆಗಿದ್ವಿ ನಾವು, ಸ್ವಲ್ಪ ನೋವಾಗುತ್ತೆ ಸರ್. ಅಪ್ಪು ಅವ್ರದ್ದು ನಾವು ಅರಸು, ನಮ್ಮ ತಂದೆಯವರ ಜೊತೆಗೆ ಫಸ್ಟ್ ಫಿಲ್ಮ್ ನೋಡಿದ್ದು ಅದನ್ನ, ಆಮೇಲೆ ಪವರು, ರಣವಿಕ್ರಮ, ಆಮೇಲೆ ಯುವರತ್ನ ಎಲ್ಲ ಅವರು ಎಲ್ಲ ಫಿಲ್ಮ್ ನೋಡ್ಕೊಂಡಿದ್ದೀವಿ. ಅವರೇ ಇಲ್ಲ, ಒಂದ್ಸಲ ಮೀಟ್ ಮಾಡ್ಬೇಕಂತ ಅನ್ಕೊಂಡಿದ್ವಿ, ಬಟ್ ಆದರೆ ಇದು ಇಷ್ಟು ಬೇಗ ಹೋಗ್ತಾರಂತ ನಾವು ಎಂದು ಅನ್ಕೊಂಡಿದ್ದೆ. ಅಪ್ಪು ಅವರು ಏನಿಲ್ಲ ಅಂದ ತಕ್ಷಣ ನಮಗೆ ಒಂಥರ ಸಿಡಿಲು ಬಡ್ದ ಥರ ಆಯಿತು. ಏನಪ್ಪ ಜೀವನ ಇಷ್ಟೇ ಅನ್ನೋ ಥರ ಫೀಲ್ ಆಗಿಬಿಡ್ತು. ಅವರೇ ಇಲ್ಲ ಅಂದಮೇಲೆ ನಮಗೆ ಒಂಥರ ಒಂದು ಮೂರು ದಿನ ಸರಿಗೆ ಇದೇ ಆಗಿಲ್ಲ. ಇವತ್ತು ನೋಡಿದ ಮೇಲೆ ಸ್ವಲ್ಪ ಸಮಾಧಾನ ಆಗುತ್ತಂತ ಬಂದಿದ್ದೀವಿ ಇಷ್ಟೇ ಸರ್. ಸರ್ ನಾವು ಬಳ್ಳಾರಿಲಿಂದ ಬಂದಿರೋದು, ಅಪ್ಪು ಸರ್ ದೊಡ್ಡ ಅಭಿಮಾನಿ. ಅಪ್ಪು ಸರ್ ಇಲ್ಲಂತ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ಅಪ್ಪು ಸರ್ ಅವರ ದೊಡ್ಡ ಅಭಿಮಾನಿ ನಾವು. ಅಂದರೆ ಅವರು ಈ ಥರ ಆಗ್ತಾರಂತ ಅಂದ್ಕೊಂಡಿದ್ದೆ ಇಲ್ಲ. ಸರ್ ನಾನು ಇಲ್ಲೇ ಬೆಂಗಳೂರಲ್ಲೇ ಇದ್ದೆ, ಅಪ್ಪು ಸರ್ ಹಿಂಗಾಗಿತ್ತೆ ಅಂತ ಹಾಸ್ಪಿಟ್ಲಿಗೆ ಹೋದರೆ ಹೋಗೋಕ್ಕಾದ್ರೂ ಆಗ್ತಾಯಿಲ್ಲ, ಆಗಲಿಲ್ಲ ಹೋಗೋಕ್ಕೆ, ನೋಡೋಕ್ಕಂದರೆ ಆಗ್ತಾಯಿಲ್ಲ. ಸರ್ ಅಪ್ಪು ಸರ್ಗೆ ಜೈ.